ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮೂಲವ್ಯಾಧಿ ಇರುವವರು ಯಾವ ಥರ ಆಹಾರನ ತಗೋಬೇಕು, ಯಾವ ಥರ ಆಹಾರ ತಿಂದರೆ ಒಳ್ಳೆಯದು, ಮೂಲವ್ಯಾಧಿಯನ್ನು ಹೇಗೆ ತಡೆಗಟ್ಬೋದು, ಯಾವ ಒಂದು ಆಹಾರಗಳನ್ನು ತಗೊಂಡು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಯಾವ ಥರ ಆಹಾರನ ನಾವು ತಿನ್ನಲೇಬೇಕು ಮೂಲವ್ಯಾಧಿ ಇದ್ದವರು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ಫಸ್ಟ್ಗೆ ಸುವರ್ಣಗಡ್ಡೆ ಅಂತ ಹೇಳಿ ಕರೀತಾರೆ ಇದು. ಈ ಒಂದು ಗಡ್ಡೆಯನ್ನು ತಿನ್ನೋದ್ರಿಂದ ಮೂಲವ್ಯಾಧಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಮೂಲವ್ಯಾಧಿನ ತಡೆಗಟ್ಟುವ ಶಕ್ತಿ ಇದೆ. ಇದು ಶೀತ ಅಂದರೆ ಕೋಲ್ಡ್ ಪದಾರ್ಥ ಆಗಿರೋದ್ರಿಂದ ಮೂಲವ್ಯಾಧಿಗೆ ತುಂಬ ಒಳ್ಳೆಯದು. ಇದನ್ನು ಪಲ್ಯ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಮೂಲವ್ಯಾಧಿನ ತಡೆಗಟ್ಬೋದು. ಸುವರ್ಣಗಡ್ಡೆ ಇದು ಎಲ್ಲ ಮಾರ್ಕೆಟ್ಗಳಲ್ಲಿ, ಸಂತೆಗಳಲ್ಲಿ ಕೂಡ ಇದು ನಿಮಗೆ ಸಿಗುತ್ತದೆ. ಮತ್ತು ನೆಕ್ಸ್ಟ್ ಬಾಳೆಹಣ್ಣು. ದೊಡ್ಡ ಬಾಳೆಹಣ್ಣನ್ನು ನಾವು ಡೈಲಿ ಒಂದು ಆಹಾರದ ಪ್ರೋಸೆಸ್ಸಲ್ಲಿ ನಾವು ಡೈಲಿ ಒಂದೊಂದು ಬಾಳೆಹಣ್ಣನ್ನು ತಿನ್ನೋದರಿಂದ ಮೂಲವ್ಯಾಧಿಯನ್ನು ತಡೆಗಟ್ಬೋದು. ಮೂಲವ್ಯಾಧಿ ಇರೋರು ಬಾಳೆಹಣ್ಣನ್ನು, ಬಾಳೆಹಣ್ಣು ಕೋಲ್ಡ್ ಆಗಿರೋದ್ರಿಂದ ಈ ಒಂದು ಬಾಳೆಹಣ್ಣನ್ನು ಡೈಲಿ ನಾವು ಆಹಾರ ಸೇವಿಸುವಾಗ ಒಂದು ಅಥವಾ ಎರಡು ತಗೊಳ್ಳೋದು ಒಳ್ಳೆಯದು. ಮೂರನೇದಾಗಿ ನಿಂಬೆಹಣ್ಣು. ನಿಂಬೆಹಣ್ಣಿನ ಜ್ಯೂಸ್, ಜ್ಯೂಸ್ ಕುಡಿಯೋದು ಕೂಡ ತುಂಬ ಒಳ್ಳೆಯದು ಮೂಲವ್ಯಾಧಿ ಇರುವವರು. ಮೂಲವ್ಯಾಧಿ ಬರೋದು ತುಂಬ ಹೀಟಿಂದ, ಆ ಜೀರ್ಣ ಮಲಬದ್ಧತೆ ಜೀರ್ಣಕ್ರಿಯೆ ಆಗದೇ ಇದ್ದರೆ ಮೂಲವ್ಯಾಧಿ ಬರೋವಂಥ ಇದೆ. ಸೊ ನಿಂಬೆಹಣ್ಣು ಒಳ್ಳೆಯದು. ಹಾಗೆ ನೀರನ್ನು ನಾವು ಮಿತವಾಗಿ ಬಳಸಬೇಕು, ಅಂದರೆ ಸಾರಿ ದಿನನಿತ್ಯ ನೀರನ್ನು ನಾವು ಜಾಸ್ತಿ ಕುಡಿಯೋದ್ರಿಂದ ಮೂಲವ್ಯಾಧಿ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಇದೆ. ನೀರನ್ನು ಕುಡಿಬೇಕಾಗತ್ತೆ. ಹಾಗೆ ಎಳೆನೀರನ್ನು ಕೂಡ ಅಷ್ಟೇ, ಪ್ರತಿದಿನ ಇಲ್ಲಾಂದರೆ ವಾರಕ್ಕೆ ಎರಡು ದಿನ ಮೂರು ದಿನ ಬೆಳಗ್ಗೆ ನಾವು ಎಳ್ನೀರನ್ನು ಕುಡಿಯೋದ್ರಿಂದ ಕೂಡ ಮೂಲವ್ಯಾಧಿಯನ್ನು ತಡೆಗಟ್ಟಬಹುದು. ಮತ್ತು ತರಕಾರಿ ಪದಾರ್ಥಗಳಲ್ಲಿ ಬೀನ್ಸನ್ನು ನಾವು ಚೆನ್ನಾಗಿ ತಿನ್ನಬೇಕು. ಬೀನ್ಸನ್ನು ಚೆನ್ನಾಗಿ ತಿನ್ನೋದ್ರಿಂದ ಕೂಡ ಮೂಲವ್ಯಾಧಿ ಇದ್ದವರು ಒಳ್ಳೆಯದು. ಹಾಗೆ ಮೊಳಕೆ ಕಟ್ಟಿರುವಂಥ ಕಾಳುಗಳು, ಧಾನ್ಯಗಳು ಅಂತಾರಲ್ಲ ಕಾಳುಗಳು, ಈ ಕಾಳುಗಳನ್ನು ಮೊಳಕೆ ಕಟ್ಟಿ, ಹುರುಳಿ ಕಾಳಾಗಿರ್ಬೋದು, ಈ ಥರ ಅಲಸಂದಿ ಕಾಳಾಗಿರ್ಬೋದು, ಈ ಥರ ಬೀಜಗಳನ್ನ ಮೊಳಕೆ ಕಟ್ಟಿ ನಾವು ಪಲ್ಯ ಮಾಡಿಕೊಂಡು ಸಾರು ಮಾಡಿಕೊಂಡು ಕೂಡ ತಿನ್ಬೋದು. ಹಾಗೆಯೇ ಆ ಸೊಪ್ಪುಗಳು, ಸೊಪ್ಪುಗಳಲ್ಲಿ ಮೇಯ್ನ್ ಆಗಿ ನಾವು ಪಾಲಕ್ ಸೊಪ್ಪನ್ನು ತಿನ್ನೋದ್ರಿಂದ ಕೂಡ ಮೂಲವ್ಯಾಧಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಎಲ್ಲ ಅಂದರೆ ಕೋಲ್ಡ್ ಅಂಶ ಇರೋದರಿಂದ ನಮಗೆ ಮೂಲವ್ಯಾಧಿಗೆ ಒಳ್ಳೆಯದಾಗತ್ತೆ. ಹಾಗೆಯೇ ಶುಂಠಿ ಮತ್ತು ಶುಂಠಿ ಕಷಾಯ ಕುಡಿಯೋದು ಕೂಡ ತುಂಬ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಶುಂಠಿ ಕಷಾಯನ ನಾವು ಕುಡಿದ್ರೆ ಮೂಲವ್ಯಾಧಿಗೆ ತುಂಬ ಒಳ್ಳೆಯದು. ಹಾಗೆಯೇ ಮೂಲಂಗಿ, ಮೂಲಂಗಿಯಿಂದ ಮೂಲವ್ಯಾಧಿ ಕಡಿಮೆ ಆಗುತ್ತದೆ. ಇದನ್ನು ಪಲ್ಯ ಮಾಡಿಕೊಂಡು ತಿನ್ಬೋದು, ಸಾರಿಗೆ ಹಾಕ್ಕೊಂಡು ತಿನ್ಬೋದು, ಹಾಗೆ ಮೊಸರು ಜೊತೆಗೆ ನಾವು ಮೊಸರು ಬಜ್ಜಿ ಥರ ಮಾಡಿಕೊಂಡು ಕೂಡ ತಿನ್ಬೋದು, ಇದರ ರಸ ಕೂಡ ನಾವು ಕುಡಿಬೋದು. ಇದು ತುಂಬ ಒಳ್ಳೆಯದು ಮೂಲವ್ಯಾಧಿಗೆ. ನೆಕ್ಸ್ಟ್ ಇನ್ನೊಂದು ಅಂತ ಹೇಳಿದ್ರೆ ಈರುಳ್ಳಿ. ಈರುಳ್ಳಿಯನ್ನು ದಿನನಿತ್ಯ ಆಹಾರ ಸೇವನೆಯಲ್ಲಿ ನಾವು ಹಸಿ ಈರುಳ್ಳಿನ ಬಳಸ್ಕೊಂಡು ತಿನ್ನೋದ್ರಿಂದ ಕೂಡ ಮೂಲವ್ಯಾಧಿಗೆ ತುಂಬ ಒಳ್ಳೆಯದು. ಅಂದರೆ ಪೈಲ್ಸ್, ಮೂಲವ್ಯಾಧಿ ಅಂದರೆ ಪೈಲ್ಸ್. ಹಾಗೆ ನಾಟಿ ಈರುಳ್ಳಿನ ಕೂಡ ತಿಂದರೆ ಇನ್ನೂ ಒಳ್ಳೆಯದು, ನಮಗೆ ಮೂಲವ್ಯಾಧಿಯನ್ನು ತಡೆಗಟ್ಟೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಯಾವುದಿದ್ರೆ ಅದು ನಾಟಿ ಈರುಳ್ಳಿ ಇನ್ನೂ ಒಳ್ಳೆಯದು. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ ಆ್ಯಪಲ್ ವಿನೆಗರ್ ಬರುತ್ತಲ್ಲ, ಆ್ಯಪಲ್ ಸೈಡರ್ ವಿನೆಗರ್ ಅಂತ ಬರುತ್ತೆ, ಅದನ್ನು ಕೂಡ ಕುಡಿಯೋದು ತುಂಬ ಒಳ್ಳೆಯದು. ಆ್ಯಪಲ್ನ ತಿನ್ನೋದು ಕೂಡ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಮೂಲವ್ಯಾಧಿ ಕಾಯಿಲೆ ಇರುವವರು. ನೆಕ್ಸ್ಟ್ ಅಂದರೆ ನೀರು ಮಜ್ಜಿಗೆ. ಮಜ್ಜಿಗೆ ನೀರಾಗಿ ನಾವು ಡೈಲಿ ದಿನ ನೈಟಲ್ಲಿ ರಾತ್ರಿ ಹೊತ್ತಲ್ಲಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಫ್ರೆಂಡ್ಸ್, ತಿಳಿದುಕೊಂಡ್ರಲ್ವಾ ಒಂದು ಮೂಲವ್ಯಾಧಿ ಇರೋರು ಯಾವ ಥರ ಆಹಾರ ಸೇವನೆಯನ್ನು ಮಾಡಬೇಕು ಅಂತ. ಇಷ್ಟ ಮೂಲವ್ಯಾಧಿಯಿಂದ ಬಳಲ್ತಾ ಇರೋರು ಅಂದರೆ ಜೀರ್ಣಕ್ರಿಯೆ ಆಗದಿರ, ಮಲಬದ್ಧತೆ ಹೆಚ್ಚಾಗಿ ಮೂಲವ್ಯಾಧಿ ಉಂಟಾಗುತ್ತದೆ. ಮತ್ತು ಹೀಟ್, ಉಷ್ಣ ಜಾಸ್ತಿ ಆದರೂ ಕೂಡ ಅಷ್ಟೇ, ಇಲ್ಲೇ ಅಂದರೆ ಡ್ರೈವರ್ಸ್ ಆಗಿರ್ಬೋದು, ಟೈಲರ್ಸ್ ಆಗಿರ್ಬೋದು, ಕೂತ್ಕೊಂಡು ಕೆಲಸ ಮಾಡೋರಿಗೆ ಮೂಲವ್ಯಾಧಿ ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ. ಇದನ್ನು ನಾವು ದೇಹನ ಉಷ್ಣವಾಗಿರುವಂಥ ದೇಹನ ಶೀತವಾಗಿ ನಾವು ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ನಾನು ಹೇಳಿರುವಂಥ ಈ ಒಂದು ಆಹಾರಗಳ ಸೇವನೆಯಿಂದ ನೀವು ಮೂಲವ್ಯಾಧಿಯನ್ನು ಆದಷ್ಟು ನೀವು ತಡೆಗಟ್ಟಬಹುದು. ನೀವು ದಿನನಿತ್ಯ ಈ ಒಂದು ಆಹಾರಗಳು ಸೇವಿಸುವುದರಿಂದ ಮೂಲವ್ಯಾಧಿಯು ಕಡಿಮೆ ಆಗುತ್ತದೆ ಹಾಗೂ ವಾಸಿ ಕೂಡ ಆಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.